ಮತ ಸೆಳೆಯೋದಿಕ್ಕೆ ಕಾಂಗ್ರೆಸ್ ಭರ್ಜರಿಯಾಗಿ ಪ್ಲಾನ್ ಮಾಡ್ತಾ ಇದೆ ಬಸವಣ್ಣನವರ ಐಕ್ಯ ಸ್ಥಳದಿಂದಲೇ ಲಿಂಗಾಯತರನ್ನ ಸೆಳೆಯೋ ತಂತ್ರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಕೂಡಲ ಸಂಗಮದಲ್ಲಿ ಕಾಂಗ್ರೆಸ್ನಿಂದ ಬಸವ ಜಯಂತಿ ಆಚರಣೆ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗ್ತಾ ಇದ್ದಾರೆ ಬಸವ ಜಯಂತಿ ಕಾರ್ಯಕ್ರಮದ ನೆಪದಲ್ಲಿ ಕೂಡಲ ಸಂಗಮಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಏಪ್ರಿಲ್ ಇಪ್ಪತ್ಮೂರಕ್ಕೆ ಕೂಡಲ ಸಂಗಮಕ್ಕೆ ಆ ರಾಹುಲ್ ಗಾಂಧಿ ಅವರು ಬರ್ತಾ ಇರತಕ್ಕಂಥದ್ದು ಸಂಗಮೇಶ್ವರ ದೇವಸ್ಥಾನ ಅಣ್ಣ ಬಸವಣ್ಣನ ಐಕ್ಯ ಮಂಟಪ ದರ್ಶನವನ್ನು ಮಾಡಿಕೊಳ್ತಾರೆ ಸಭಾಭವನದಲ್ಲಿ ಆಯೋಜಿಸುವಂತಹ ಬಸವ ಜಯಂತಿ ಆಚರಣೆಯಲ್ಲಿ ರಾಹುಲ್ ಗಾಂಧಿಯವರು ಭಾಗಿಯಾಗ್ತಾರೆ ರಾಹುಲ್ ಗಾಂಧಿ ಭೇಟಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಸ್ಥಳವನ್ನು ಪರಿಶೀಲನೆ ಮಾಡಿರತಕ್ಕಂಥದ್ದು ಎಂಬಿ ಬಿ ಪಾಟೀಲ್ ವಿಜಯಾನಂದ ಕಾಶಪ್ಪನವರ್ ಮತ್ತಿತರರು ಭೇಟಿ ಕೊಟ್ಟು ಅಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಜೊತೆಗೆ ಬಸವಣ್ಣನವರ ಐಕ್ಯವಾಗಿರ್ತಕ್ಕಂಥ ಆ ಒಂದು ಸ್ಥಳ ಮತ್ತು ಸಂಗಮೇಶ್ವರ ಸ್ವಾಮಿಯ ದೇವಾಲಯ ಎಲ್ಲವನ್ನ ಅವರು ಚೆಕ್ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಕಾರ್ಯಕ್ರಮವನ್ನ ಮಾಡದಿರಲು ಸಹ ಪ್ಲಾನ್ ಮಾಡಲಾಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡದಿರಲು ಬಸವ ಸಂಘಟನೆಯ ಹೆಸರಿನಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಪಕ್ಷಕ್ಕೆ ಇದು ಸೀಮಿತ ಆಗಬಾರದು ಅನ್ನುವ ಚಿಂತನೆ ಕಾಂಗ್ರೆಸ್ ಪಕ್ಷಕ್ಕಿದೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಶೆಟ್ಟರ್ ಸವದಿ ಫ್ಯಾಕ್ಟರ್ ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ಗೆ ಅನ್ನುವಂಥದ್ದು ಒಂದು ಕಡೆ ಇಬ್ಬರು ಪ್ರಬಲ ನಾಯಕರು ಲಿಂಗಾಯತ ಸಮುದಾಯದ ನಾಯಕರು ಆಲ್ರೆಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಮತ್ತೊಂದು ಕಡೆ ನಾಳೆ ಬಸವ ಜಯಂತಿ ಇರ್ತಕ್ಕಂಥದ್ದು ಸೊ ಬಸವ ಜಯಂತಿಯ ಹಿನ್ನೆಲೆಯಲ್ಲಿ ಆ ಈ ಭಾಗದಿಂದಲೇ ಅಹ್ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನ ನೆರವೇರಿಸುವ ಮೂಲಕ ಅದು ರಾಹುಲ್ ಗಾಂಧಿಯವರ ಕೈಯಿಂದಲೇ ಈ ಒಂದು ಪೂಜೆಯನ್ನು ಮಾಡಿಸುವ ಮೂಲಕ ಲಿಂಗಾಯತರನ್ನ ಸೆಳೆಯುವ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಈ ಮೂಲಕ ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಸೊ ಇವತ್ತು ಎಂ ಬಿ ಪಾಟೀಲ್ ಜೊತೆಗೆ ವಿಜಯಾನಂದ ಕಾಶಪ್ಪನವರು ಇಬ್ಬರು ಸಹ ಐಕ್ಯ ಮಂಟಪಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ